ಬಗ್ಗೆ. ಏನೋ ಒಂದ್ ಕಡೆ ಖುಷಿಯಾಗಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದ್ರೆ, ಗ್ಯಾರಂಟಿಗಳನ್ನ ಸವಾಲಾಗಿ ಸ್ವೀಕರಿಸಿದ್ರೆ, ಬಿಜೆಪಿಯ ಮಾಜಿ ಸಿಎಂ ಅಂದ್ರೆ ಬಸವರಾಜ ಬೊಮ್ಮಾಯಿಯವರಿಗೆ ಆತಂಕ. ಬಿಜೆಪಿಯ ಆಡಳಿತದ ಅವಧಿಯಲ್ಲಿ ಜಾರಿಗೆ ತಂದ ಯಾವುದೇ ಯೋಜನೆಗಳನ್ನು ದಯವಿಟ್ಟು ನಿಲ್ಲಿಸಬೇಡಿ, ಅವುಗಳಿಗೆ ನೀಡುವ ಅನುದಾನವನ್ನು ಯಾವುದೇ ಕಾರಣಕ್ಕೂ ಕಡಿತಗೊಳಿಸಬೇಡಿ, ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಮಾಡಿದ್ದೀವಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ರೈತರಿಗೆ ನೀಡಲಾಗುವಂತಹ ಬಡ್ಡಿ ರಹಿತ ಅಲ್ಪಾವಧಿ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿದ್ವಿ. ಹಾಗೆಯೇ ವಿವೇಕ ಯೋಜನೆ ಅಡಿಯಲ್ಲಿ 7601 ಶಾಲಾ ಕೊಠಡಿಗಳು ಹಾಗೂ ಇತರೆ ಯೋಜನೆ ಅಡಿಯಲ್ಲಿ ಒಟ್ಟು 9556 ಶಾಲಾ ಕೊಠಡಿಗಳ ನಿರ್ಮಾಣವನ್ನು ಪ್ರಸ್ತುತ ವರ್ಷ ಪೂರ್ಣಗೊಳಿಸುವ ಉದ್ದೇಶವಿತ್ತು. ಜೊತೆಗೆ ಇತರೆ ಅನೇಕ ಯೋಜನೆಗಳ ಅನುದಾನ ಕಡಿತಗೊಳಿಸದಂತೆ ಮಾಜಿ ಸಿಎಂ ಬೊಮ್ಮಾಯಿಯವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಇವುಗಳಲ್ಲಿ ಪ್ರಮುಖ ಯೋಜನೆಗಳು ಅಂದರೆ ರೈತರಿಗೆ ನೀಡಲಾಗುವ ಬಡ್ಡಿರಹಿತ ಅಲ್ಪಾವಧಿ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿರುವುದು, ಯಾವುದೇ ಹಣಕಾಸಿನ ಕಡಿತ ಮಾಡುವುದು ಸೂಕ್ತವಲ್ಲ, ಯಾಕಂದರೆ ಅನ್ನದಾತರ ವಿಚಾರ, ಇದರಲ್ಲಿ ಸರ್ಕಾರ ಮುಕ್ ತೋರಿಸಲ್ಲ ಅಂದ್ಕೊಂಡಿದ್ದೀನಿ. ಏನು ವಿವೇಕ ಯೋಜನೆ ಅಡಿಯಲ್ಲಿ 7601 ಶಾಲಾ ಕೊಠಡಿಗಳು ಹಾಗೂ ಇತರೆ ಯೋಜನೆ ಅಡಿಯಲ್ಲಿ ಸೇರಿ ಒಟ್ಟು 9556 ಶಾಲಾ ಕೊಠಡಿಗಳ ನಿರ್ಮಾಣವನ್ನು ಪ್ರಸ್ತುತ ವರ್ಷ ಪೂರ್ಣಗೊಳಿಸುವ ಉದ್ದೇಶವನ್ನು ಬಿಜೆಪಿ ಸರ್ಕಾರ ಇಟ್ಕೊಂಡಿತ್ತು. ನಾವು ಅಧಿಕಾರಕ್ಕೆ ಬರ್ತೀವಿ ಮತ್ತು ಸ್ವಂತ ಬಲದಲ್ಲಿ ಆ ನಂತರದಲ್ಲಿ ಯೋಜನೆಯನ್ನು ಸಂಪೂರ್ಣ ಪೂರ್ಣಗೊಳಿಸೋಣ ಅಂತ. ಇದು ವಿದ್ಯಾರ್ಥಿಗಳ ಅಂದರೆ ಶಾಲೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ, ಇದನ್ನ ಕಡಿತಗೊಳಿಸಬೇಡಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕೇಳಿಕೊಂಡಿದ್ದಾರೆ. ಇನ್ನು ರೈತರು, ಕಾರ್ಮಿಕರು, ಮೀನುಗಾರರು, ನೇಕಾರರು, ಇತರರಿಗೆ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಮುಂದುವರಿಸುವುದು ಅತ್ಯಂತ ಅವಶ್ಯವಿದ್ದು, ಸೂಕ್ತ ಅನುದಾನ ಆಯವ್ಯಯದಲ್ಲಿ ಒದಗಿಸಿದ್ದು ಇದನ್ನು ಮುಂದುವರಿಸಬೇಕಂತಿದ್ದಾರೆ. ಮಹಿಳೆಯರಿಗೆ ಸ್ತ್ರೀ ಸಾಮರ್ಥ್ಯ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಪೌಷ್ಟಿಕ ಕಾರ್ಯಕ್ರಮಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ SCP TSP ಅನುದಾನವನ್ನು ಕಡಿತಗೊಳಿಸಬಾರದು, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ನೀಡಿದ ಹಾಸ್ಟೆಲ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಅದಕ್ಕೆ ಅನುದಾನವನ್ನು ಕಡಿತಗೊಳಿಸಬಾರದು ಅಂತ ಹೇಳಿದ್ದಾರೆ. ಇಲ್ಲಿ ಗ್ಯಾರಂಟಿ ಕೊಡೋಕೆ ಎಲ್ಲೆಲ್ಲಿಂದ ಅನುದಾನ ತಗೋಬರಬೇಕು ಅಂತ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಂಡವ್ರೆ. ಈಗ ಮಾಜಿ ಸಿಎಂ ಬೊಮ್ಮಾಯಿಯವರು ಬೇರೆ ಪತ್ರ ಬರೆದವ್ರೆ, ನಾವಿಷ್ಟೆಲ್ಲ ಯೋಜನೆಗಳನ್ನು ಶುರು ಮಾಡಿಬಿಟ್ಟಿದ್ವಿ, ಅವೆಲ್ಲ ಅರ್ಧಂಬರ್ಧ ಪ್ರಗತಿಯಲ್ಲಿವೆ, ದಯವಿಟ್ಟು ಅದು ಯಾರನ್ನೂ ನಿಲ್ಲಿಸ್ಬೇಡಿ, ಅನುದಾನನ ಕೊಡಿ ಅಂತ. ಕಾಂಗ್ರೆಸ್ ಕಲ್ಪನೆಗಳಿಗೆ ಇಲ್ಲಿ ರೆಕ್ಕೆ ಪುಕ್ಕ ಸರಿಯಾಗಿ ಬರ್ತಾ ಇಲ್ಲ. ಈಗ BJP ಅನುದಾನಗಳನ್ನು ಯಾವ ರೀತಿ BJP ಸರ್ಕಾರ ಆಡಳಿತದಲ್ಲಿದ್ದಾಗ ಹಂಗನ್ಬಿಟ್ಟು ಅವುಗಳನ್ನ ನಿಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಹಾಕಿರುವಂಥ ಇನ್ವೆಸ್ಟ್ಮೆಂಟ್ ವೇಸ್ಟು. ಮುಂದುವರೆಸಿದ್ರೆ ಈ ಗ್ಯಾರಂಟಿಗಳ ನಡುವೆ ಸರ್ಕಾರಕ್ಕೆ ಮತ್ತೆ ಹೆಚ್ಚಿನ ಬರೆ. ಇದೊಂದು ರೀತಿ ಅಡಕತ್ತರಿ ಮೇಲೆ ಬಿಸಿ ತುಪ್ಪ ಈಗ ಕಾಂಗ್ರೆಸ್ಸಲ್ಲಿ ಬಾಯಲ್ಲಿದ್ದಂಗೆ, ಆ ಕಡೆ ಉಗಿಯಂಗೂ ಇಲ್ಲ, ಈ ಕಡೆ ನುಂಗಂಗೂ ಇಲ್ಲ. ಇವೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ ಅಂತ ರಾಜ್ಯ ಸರ್ಕಾರ ನೋಡಬೇಕು. ಇನ್ನು ರಾಜ್ಯ ಜಿಲ್ಲಾ ರಸ್ತೆಗಳ ನಿರ್ಮಾಣ ಪ್ರಗತಿ ಮೊಟಕುಗೊಳಿಸಬಾರದು ಅಂತ ಕೇಂದ್ರ ರಾಜ್ಯ ಸಹಭಾಗಿತ್ವದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಹಣಕಾಸು ಒದಗಿಸುವುದು ರಾಜ್ಯದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯವಿದೆ. ನಗರ ಪ್ರದೇಶದಲ್ಲಿ ನಗರೋತ್ಥಾನ ಸ್ಮಾರ್ಟ್ ಸಿಟಿ ಯೋಜನೆ, ಮೆಟ್ರೋ ಸಬರ್ಬನ್ ಯೋಜನೆಗಳನ್ನು ಮುಂದುವರಿಸುವುದು ಬೆಂಗಳೂರಿನ ಅಭಿವೃದ್ಧಿಗೆ ಅವಶ್ಯಕ ಅಂತ ಹೇಳಿದ್ದಾರೆ. ಹೀಗೆ ಸಾಕಷ್ಟು ಯೋಜನೆಗಳು ಇದ್ದಾವೆ BJP ಸರ್ಕಾರ ನೀಡಿರುವಂಥದ್ದು, BJP ಸರ್ಕಾರ ತನ್ನ ಆಡಳಿತಾವಧಿಯಲ್ಲಿ ಶುರು ಮಾಡಿರುವಂಥ ಯೋಜನೆಗಳು. ನೋಡಬೇಕು ಸಿದ್ದರಾಮಯ್ಯ ಅವರು ಇದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅಂತ.